ಹಾಯ್ ಫ್ರೆಂಡ್ಸ್, ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಗಂಧದ ಗುಡಿಯ ಧ್ರುವತಾರೆ ಲೀಲಾವತಿ ಬದುಕಿನ ಕತೆ ಗೊತ್ತಾ? ಲೀಲಾವತಿ ಬಾಲ್ಯ ಹೇಗಿತ್ತು, ಇವರು ಸಿನಿಮಾ ನಟಿಯಾಗಿದ್ದು ಹೇಗೆ, ಲೀಲಮ್ಮ ಆತ್ಮಹತ್ಯೆ ಬಗ್ಗೆ ಯೋಚಿಸಿದ್ದು ಯಾಕೆ, ಇವರು ಮಾಡಿರೋ ಸಮಾಜ ಸೇವೆ ಏನು, ಪತಿ ಯಾರು, ವಿನೋದ್ ಮದುವೆ ಮುಚ್ಚಿಟ್ಟಿದ್ದು ಯಾಕೆ, ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ ಹೇಗಿತ್ತು? ಫ್ರೆಂಡ್ಸ್, ನಟಿ ಲೀಲಾವತಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ 1937 ಡಿಸೆಂಬರ್ 24 ಜನಿಸಿದ್ರು. ವಿಧಿ ಇವರ ಬಾಳಲ್ಲಿ ಎಂತ ಆಟ ಆಡಿತ್ತು ಅಂದ್ರೆ, 6ನೇ ವಯಸ್ಸಿಗೆ ಅಪ್ಪ ಅಮ್ಮನ್ನ ಕಳ್ಕೊಂಡ್ರು. ನಂತರ ಲೀಲಾವತಿ ತಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಬೆಳೆದ್ರು. ಸೇಂಟ್ ಜೋಸೆಫ್ ಎಲಿಮೆಂಟರಿ ಸ್ಕೂಲ್ಗೆ ಸೇರಿ ಓದಿದ್ರು. ಆದ್ರೆ ಹೊಟ್ಟೆಪಾಡು ಅವರ ಶಿಕ್ಷಣವನ್ನೇ ಕಸಿದುಕೊಳ್ತು. 2ನೇ ಕ್ಲಾಸ್ವರೆಗೆ ಓದಿ ಶಾಲೆ ಬಿಟ್ಟ ಲೀಲಾವತಿ ಜೀವನೋಪಾಯಕ್ಕಾಗಿ ಮೈಸೂರಿನ ಕಡೆಗೆ ಬಂದ್ರು. ನಂತರ ಅಲ್ಲಿ ಮನೆ ಕೆಲಸಕ್ಕೆ ಸೇರಿಕೊಂಡ್ರು. ಸಿನಿ ನಂಟು ಬೆಳೆದಿದ್ದು ಹೇಗೆ? ಲೀಲಾವತಿ ಅವರಿಗೆ ಚಿಕ್ಕಂದಿನಿಂದಲೂ ಸಿನಿಮಾ ನಾಟಕಗಳಂದ್ರೆ ತುಂಬಾ ಹುಚ್ಚಿತ್ತು. ಅದಕ್ಕೆ ತಕ್ಕಂತೆ ಅವರ ಮನೆ ಮುಂದೆ ಒಂದು ಟೂರಿಂಗ್ ಟಾಕೀಸ್ ಇತ್ತು. ಅಲ್ಲಿ ಅವರು ಒಂದು ದಿನವೂ ಮಿಸ್ ಮಾಡದೆ ಹೋಗಿ ಶೋ ನೋಡ್ತಿದ್ರು. ನಾಟಕ ಸೈಡ್ ರೋಲ್ ಹೀರೋಯಿನ್. ಕಾಲ ಕಳೆದಂತೆ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಸಂಸ್ಥೆ ಸೇರಿದ ಲೀಲಾವತಿ ಅಲ್ಲಿ ನಾಟಕಗಳನ್ನ ಕಲ್ತ್ರು. ಇದರಿಂದ ರಂಗಭೂಮಿಯ ಪರಿಚಯವಾಯಿತು. ನಂತರ ಮಹಾಲಿಂಗ ಭಾಗವತರ ನಾಟಕ ಸಂಸ್ಥೆ ಸೇರಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ರು. 1949 ಶಂಕರ್ ಸಿಂಗ್ ಅವರ ನಾಗಕನ್ನಿಕ ಚಿತ್ರದಲ್ಲಿ ಸಖಿಯ ಪಾತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೂ ಎಂಟ್ರಿ ಆದ್ರು. ನಂತರ ಹಲವು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ರು. ಇವರು ಹೀರೋಯಿನ್ ಆಗಿ ಎಂಟ್ರಿ ಪಡೆದ ಸಿನಿಮಾ ಮಾಂಗಲ್ಯ ಯೋಗ. ನಂತರ ಡಾಕ್ಟರ್ ರಾಜ್ಕುಮಾರ್ ಜೊತೆ ನಟಿಸಿದ ರಾಣಿ ಹೊನ್ನಮ್ಮ ಸಿನಿಮಾ ಒಳ್ಳೆ ಹೆಸರು ತಂದುಕೊಡ್ತು. ನಂತರ ಸಾಲು ಸಾಲು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಮಿಂಚಿದ ಲೀಲಮ್ಮ ಹೀರೋಗಳ ರೇಂಜ್ಗೆ ಸಂಭಾವನೆ ಪಡ್ಕೊಂಡ್ರು. 600 ಹೆಚ್ಚು ಸಿನಿಮಾಗಳಲ್ಲಿ ನಟನೆ. 70ರ ದಶಕದ ನಂತರ ಹೀರೋಯಿನ್ ಪಾತ್ರದಿಂದ ಹಿಂದೆ ಸರಿದ ಲೀಲಾವತಿ ಪೋಷಕ ಪಾತ್ರಗಳಲ್ಲಿ ನಟಿಸಲು ಶುರು ಮಾಡಿದ್ರು. ಅಕ್ಕ, ಅತ್ತಿಗೆ, ಅಮ್ಮ, ಅಜ್ಜಿ ಪಾತ್ರಗಳಲ್ಲಿ ನಟಿಸಿ ಮತ್ತಷ್ಟು ಹೆಸರು ಗಳಿಸಿದ್ರು. ಬರೀ ಕನ್ನಡ ಮಾತ್ರವಲ್ಲ, ತಮಿಳು, ತೆಲುಗು, ಮಲಯಾಳಂ ಸೇರಿದಂತೆ ಒಟ್ಟು 600 ಸಿನಿಮಾಗಳಲ್ಲಿ ನಟಿಸಿದ್ರು. ನಟಿಯಾಗಿ ಅಷ್ಟೇ ಅಲ್ಲ, ನಿರ್ಮಾಪಕಿಯಾಗಿಯೂ ಗುರುತಿಸಿಕೊಂಡ್ರು. ದುರಂತದಿಂದ ಕೂಡಿತ್ತು ವೈಯಕ್ತಿಕ ಜೀವನ. ಲೀಲಾವತಿ ಅವರು ತೆರೆ ಮೇಲೆ ಬಣ್ಣ ಹಚ್ಚಿಕೊಂಡು ಹೊಳಿತಿದ್ರು. ಆದ್ರೆ ಪರದೆ ಹಿಂದಿನ ಅವರ ವೈಯಕ್ತಿಕ ಜೀವನ ಬೆಂಕಿಗೆ ಬಿದ್ದ ಹೂವಿನಂತಾಗಿತ್ತು. ಇವರ ವೈವಾಹಿಕ ಜೀವನದ ಬಗ್ಗೆ ಇಂದಿಗೂ ತುಂಬಾ ಗೊಂದಲಗಳಿವೆ. ಕನ್ನಡದ ವರನಟ ರಾಜ್ಕುಮಾರ್ ಮತ್ತು ಲೀಲಾವತಿ ಪ್ರೀತಿಸಿದ್ರು. ಇವರ ಪ್ರೀತಿಯ ಫಲವೇ ವಿನೋದ್ ರಾಜ್ ಅಂತ ಕೂಡ ಹೇಳಲಾಗುತ್ತೆ. ಪತ್ರಕರ್ತ ರವಿ ಬೆಳಗೆರೆ ರಾಜ್ ಲೀಲಾ ವಿನೋದ ಅನ್ನೋ ಬುಕ್ ಬರೆದಿದ್ದು ಅದರಲ್ಲೂ ಈ ಬಗ್ಗೆ ಉಲ್ಲೇಖವಿದೆ. ಮತ್ತೊಂದ್ ಕಡೆ ಇವರು ಖ್ಯಾತ ನಟರಾದ ಮಹಾಲಿಂಗ ಭಾಗವತರನ್ನ ಮದುವೆ ಆಗಿದ್ರು ಅಂತ ಹೇಳಲಾಗುತ್ತೆ. ಇತ್ತೀಚೆಗೆ ನಿರ್ದೇಶಕ ಪ್ರಕಾಶ್ ರಾಜ್ ಮೆಹೂ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಂಬ್ ಸಿಡಿಸಿದ್ರು. ಇಲ್ಲಿ ಪ್ರಕಾಶ್ ಲೀಲಾವತಿ ಅವರಿಗೆ ಸೇರಿದ್ದು ಎನ್ನಲಾದ ಒಂದು ಆಸ್ತಿಯ ಪತ್ರ ಶೇರ್ ಮಾಡಿದ್ದಾರೆ. ತಮಿಳು ಭಾಷೆಯ ಆ ದಾಖಲೆ ಪತ್ರದಲ್ಲಿ ಮಹಾಲಿಂಗ ಭಾಗವತ್ ಅವರ ಪತ್ನಿ ಲೀಲಾವತಿ ಅಮ್ಮಾಳ್ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇದರಿಂದ ವಿನೋದ್ ರಾಜ್ ಡಾಕ್ಟರ್ ರಾಜ್ ಮಗ ಅಲ್ಲ ಅನ್ನೋದು ಸ್ಪಷ್ಟವಾಗಿದೆ ಅಂತ ಪ್ರಕಾಶ್ ರಾಜ್ ಮೆಹೂ ಬರೆದುಕೊಂಡಿದ್ರು. ಆದ್ರೆ ಇದನ್ನು ಲೀಲಾವತಿ ಒಪ್ಪೋದಿಲ್ಲ. ಮಹಾಲಿಂಗ ಭಾಗವತರ್ ನನ್ನ ಗಾಡ್ ಫಾದರ್ ನಿಜ, ಆದ್ರೆ ಮದ್ವೆ ಪ್ರೀತಿ ಅಂತ ತಪ್ಪಾಗಿ ಜನ ಮಾತನಾಡ್ಕೊಂಡ್ರು ಅಂತ ಹೇಳಿದ್ದಾರೆ. ಸಿನಿ ಕ್ಷೇತ್ರದಲ್ಲಿ ತಾಯಿ ಎಷ್ಟೇ ದೊಡ್ಡ ಮಟ್ಟದ ಹೆಸರು ಮಾಡಿದ್ರು ವಿನೋದ್ ರಾಜ್ಗೆ ಅಷ್ಟು ಯಶಸ್ಸು ಸಿಗಲಿಲ್ಲ. ಇದೇ ಕಾರಣಕ್ಕೆ ಅವರು ತಾಯಿ ಜೊತೆ ಸಿನಿರಂಗದಿಂದ ದೂರವಾಗಿ ಕೃಷಿ ಮಾಡಿಕೊಂಡು ಜೀವನ ಸಾಗಿಸಿದ್ರು. ಸಮಾಜ ಸೇವೆಯಲ್ಲಿ ಅಮ್ಮ ಮಗ ಮುಂದೆ. ವಿನೋದ್ ರಾಜ್ ಮತ್ತು ಲೀಲಾವತಿ ಸಮಾಜ ಸೇವೆಯಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಸಾರ್ವಜನಿಕರಿಗಾಗಿ ಆಸ್ಪತ್ರೆ ಕಟ್ಟಿಸೋ ಉದ್ದೇಶದಿಂದ ಚೆನ್ನೈನಲ್ಲಿದ್ದ ಜಮೀನು ಕೂಡ ಮಾರಿದ್ರು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಶುರು ಮಾಡಿದ್ರು. ಇದೀಗ ಪಶುಗಳಿಗಾಗಿ ಪಶು ಆಸ್ಪತ್ರೆ ಕಟ್ಟಿಸಿದ್ದಾರೆ. ನಟಿ ಲೀಲಾವತಿ ತಾವೇ ಕಷ್ಟದಲ್ಲಿದ್ರೂ ತಮ್ಮ ಕೈಲಾದ ಸಹಾಯ ಮಾಡೋ ಮೂಲಕ ರಿಯಲ್ ಲೈಫ್ನಲ್ಲೂ ಹೀರೋಯಿನ್ ಆಗಿ ಚಿನ್ನದಂತ ಬದುಕು ಸಾಗಿಸ್ತಿದ್ದಾರೆ. ಇವರ ಜೀವಮಾನದ ಸಾಧನೆಗಾಗಿ 2009 ತುಮಕೂರು ವಿವಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿದೆ. ಇಷ್ಟೆಲ್ಲ ಆದ್ರೂ ಇವರ ಮೇಲೆ ತೋಟದ ಮೇಲೆ ಆಗಾಗ್ಗೆ ದಾಳಿ ಆಗ್ತಾ ಇರುತ್ತೆ. ಇದೇ ಕಾರಣಕ್ಕೆ ವಿನೋದ್ ರಾಜ್ ಪಿಸ್ತೂಲು ಹೊಂದಲು ಪರ್ಮಿಷನ್ ನೀಡಲಾಗಿದೆ. ಯಾವಾಗಲೂ ವಿನೋದ್ ರಾಜ್ ತಮ್ಮ ಜೇಬಲ್ಲಿ ರಿವಾಲ್ವರ್ ಇಟ್ಕೊಂಡಿರ್ತಾರೆ.
ಆತ್ಮಹತ್ಯೆ ಬಗ್ಗೆ ಯೋಚಿಸಿದ್ರು ಲೀಲಾವತಿ. ಇಂಥ ತಾಯಿ ಒಮ್ಮೆ ಅವರ ಮಗನನ್ನ ಸಾಯಿಸಿ ತಾನೂ ಸಾಯಲು ನಿರ್ಧರಿಸಿದ್ರು ಅಂದ್ರೆ ನಂಬ್ತೀರಾ? ಅವರಿಗಿದ್ದ ಬಡತನ ಅಂತ ಕೆಟ್ಟ ಯೋಚನೆಗೆ ದೂಡಿತ್ತು. ಅಲ್ಲ, ಲೀಲಾವತಿ ಅವರು ಅಷ್ಟು ದೊಡ್ಡ ದೊಡ್ಡ ನಟರ ಜೊತೆಯೆಲ್ಲ ಕೆಲಸ ಮಾಡಿದ್ದಾರೆ, ಇವರಿಗೆ ಬಡತನನ ಅಂತ ಅಚ್ಚರಿ ಆಗಬಹುದು. ಆದರೆ ಇದು ಸತ್ಯ. ಲೀಲಾವತಿ ಅವರು ಪ್ರೆಗ್ನೆಂಟ್ ಆಗಿದ್ದಾಗ ಎಲ್ಲಾ ಸಿನಿಮಾಗಳು ಕ್ಯಾನ್ಸಲ್ ಆದ್ವು. ಮಗು ಹುಟ್ಟೋ ಮುನ್ನವೇ ಜೀವನ ಕಷ್ಟ ಆಗ್ತಿದೆ, ಮುಂದೆ ಹೇಗೋ ಅನ್ನೋ ಭಯ ಕಾಡೋಕೆ ಶುರುವಾಗಿತ್ತು. ಹೀಗಿರುವಾಗ 1967 ಜುಲೈ 5ರಂದು ಮಗು ಕೂಡ ಜನಿಸ್ತು, ಅವರೇ ವಿನೋದ್ ರಾಜ್. ಇಂಥ ಟೈಮಲ್ಲಿ ಲೀಲಾವತಿ ಮಗುವನ್ನು ಕೊಂದು ತಾನೂ ಆತ್ಮಹತ್ಯೆ ಮಾಡಿಕೊಳ್ಳೋ ಯೋಚನೆ ಮಾಡಿದ್ರು. ಎಸ್, ಒಂದಿನ ತೊಟ್ಟಿಲಲ್ಲಿ ಮಲಗಿದ್ದ ವಿನೋದ್ ರಾಜ್ ಜೋರಾಗಿ ಅಳ್ತಿದ್ರಂತೆ. ಆಗ ಲೀಲಾವತಿ ಅವರಿಗೆ ತನ್ನ ಕಷ್ಟ ನೆನಪಾಗಿ ಮಗುವನ್ನು ಸಾಯಿಸಿ ನಾನು ಸಾಯುವುದೇ ಒಳ್ಳೆಯದು ಅಂದ್ಕೊಂಡು ತೊಟ್ಟಿಲನ್ನ ಜೋರಾಗಿ ತೂಗಲು ಶುರು ಮಾಡಿದ್ರು. ಆಗ ವಿನೋದ್ ರಾಜ್ ಅಳು ನಿಲ್ಲಿಸಿ ಲೀಲಾವತಿಯವರನ್ನೇ ನೋಡಲು ಶುರು ಮಾಡಿದ್ರು. ಇದರಿಂದ ಲೀಲಾವತಿ ಮನಸ್ಸು ಕರಗಿ ಸಾಯೋ ನಿರ್ಧಾರ ಕೈಬಿಟ್ರು, ಮಗನಿಗಾಗಿ ಬದುಕಿ ಬಾಳುವ ನಿರ್ಧಾರ ಮಾಡಿದ್ರು. ಅದರಂತೆ ಒಬ್ಬರೇ ದಿಟ್ಟತನದಿಂದ ಬಡತನಕ್ಕಿಂತಲೂ ಹೆಚ್ಚಾಗಿ ಈ ಹಾಳು ಸಮಾಜವನ್ನ ಎದುರಿಸಿ ವಿನೋದ್ ರಾಜ್ರನ್ನ ದೊಡ್ಡವರನ್ನಾಗಿ ಮಾಡಿದ್ರು. ಅದೇ ರೀತಿ ವಿನೋದ್ ರಾಜ್ ಕೂಡ ಅಮ್ಮನಿಗೆ ಆಧಾರವಾಗಿ ಜೀವನ ಸಾಗಿಸಿದ್ದಾರೆ. ತಾಯಿ ಮಗ ಇಬ್ಬರು ಒಬ್ಬರಿಗೊಬ್ಬರು ಆಧಾರವಾಗಿದ್ದು ಉಳಿದವರಿಗೂ ತಮ್ಮ ಕೈಲಾದ ಸಹಾಯ ಮಾಡ್ತಿದ್ದಾರೆ. ವಿನೋದ್ ರಾಜ್ ಮದುವೆ ಬಹಿರಂಗ. 2023ರವರೆಗೆ ವಿನೋದ್ ರಾಜ್ ಮದುವೆ ಆಗಲಿಲ್ಲ, ತಾಯಿ ಸೇವೆ ಮಾಡಿಕೊಂಡು ಏಕಾಂಗಿ ಆಗಿದ್ದಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ವಿನೋದ್ ರಾಜ್ ಮದುವೆ ಆಗಿದ್ದು 2001ನೇ ಇಸವಿಯಲ್ಲೇ ಅವರಿಗೆ ಮಗ ಜನಿಸಿದ್ದ. ಈಗ ಅವರ ಮಗ ಚೆನ್ನೈನಲ್ಲಿ ಇಂಜಿನಿಯರಿಂಗ್ ಓದ್ತಿದ್ದಾರೆ, ಪತ್ನಿ ಮಗ ಇಬ್ಬರು ಕೂಡ ಚೆನ್ನೈನಲ್ಲೇ ವಾಸವಾಗಿದ್ದಾರೆ ಅಂತ ಪ್ರಕಾಶ್ ರಾಜ್ ಮೆಹೂ ಮಾಹಿತಿ ನೀಡಿದ್ರು. ಜೊತೆಗೆ ವಿನೋದ್ ರಾಜ್ ಜೊತೆ ಪತ್ನಿ ಮತ್ತು ಮಗ ಇರೋ ಫೋಟೋ ಕೂಡ ಶೇರ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ವಿನೋದ್ ರಾಜ್ ಮಗನದ್ದು ಎನ್ನಲಾದ ಮಾರ್ಕ್ಸ್ ಕಾರ್ಡ್ ಕೂಡ ಶೇರ್ ಮಾಡಿದ್ರು. ಅದರಲ್ಲಿ ವಿದ್ಯಾರ್ಥಿ ಹೆಸರು ಯುವರಾಜ್ ವಿ ಅಂತ ಇದ್ದು ತಂದೆ ಹೆಸರು ವಿನೋದ್ ರಾಜ್ ಅಂತ ಇತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಲೀಲಾವತಿ, ಇದು ನಮ್ಮ ವೈಯಕ್ತಿಕ ವಿಚಾರ, ಇದನ್ನ ಕೆದಕಿದ್ರೆ ನೀವು ನರಕಕ್ಕೆ ಹೋಗ್ತೀರಿ, ವಿನೋದ್ ರಾಜ್ ಮದುವೆ ಆಗಿರೋದು ನಿಜ, ಎಲ್ಲರೂ ಮಕ್ಕಳ ಮದುವೆಯನ್ನ ದೊಡ್ಡದಾಗಿ ಹಾಲ್ನಲ್ಲಿ ವಿಜೃಂಭಣೆಯಿಂದ ಮಾಡ್ತಾರೆ, ಆದ್ರೆ ನನಗೆ ಆ ಶಕ್ತಿ ಇಲ್ಲ, ಹೀಗಾಗಿ ಸಿಂಪಲ್ ಆಗಿ ಯಾರಿಗೂ ಹೇಳದೆ ತಿರುಪತಿ ಗುಡ್ಡದ ಮೇಲೆ ಮದುವೆ ಮಾಡಿಸಿದ್ದೆ. ಸಿಂಪಲ್ ಆಗಿ ಮದುವೆ ಮಾಡಿದ್ರಿಂದ ಈ ವಿಷಯವನ್ನ ಬಹಿರಂಗ ಪಡಿಸಲೇ ಇಲ್ಲ. ಆದ್ರೆ ಈಗ ಆ ವಿಷಯ ಕೆದಕೋಕೆ ಏನಿದೆ ಅಂತ ಪ್ರಕಾಶ್ ರಾಜ್ ಮೇಹು ವಿರುದ್ಧ ಕಿಡಿಕಾರಿದ್ರು. ಫ್ರೆಂಡ್ಸ್, ಒಟ್ನಲ್ಲಿ ಕಷ್ಟ ಮತ್ತು ಈ ಸಮಾಜವನ್ನು ಎದುರಿಸಿಕೊಂಡು ಜೀವನ ನಡೆಸಿದ ಲೀಲಾವತಿ ಅವರಿಗೆ ಈಗ 86 ವರ್ಷ. ಆಗಾಗ್ಗೆ ಅನಾರೋಗ್ಯ ಕಾಡ್ತಾ ಇರುತ್ತೆ, ಆದ್ರೂ ಹೆಚ್ಚು ಕಡಿಮೆ ಇಡೀ ಚಿತ್ರರಂಗ ಇವರನ್ನ ನೋಡೋಕೆ ಹೋಗ್ತಾ ಇರುತ್ತೆ. ಅದೇ ರೀತಿ ಆಗಾಗ್ಗೆ ಚಿತ್ರರಂಗದ ಕಲಾವಿದರನ್ನು ಕರೆಸಿ ಊಟ ಹಾಕಿಸ್ತಾ ಇರ್ತಾರೆ ಈ ಲೀಲಮ್ಮ. ಹೀಗೆ ಚಿತ್ರರಂಗದ ಎಲ್ಲರಿಗೂ ಇವರು ಪ್ರೀತಿಯ ಲೀಲಮ್ಮ ಆಗಿದ್ದಾರೆ. ಇವರ ಸಮಾಜ ಸೇವೆ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಮುಂದುವರಿಯಲಿ ಅನ್ನೋದು ನಮ್ಮ ಆಶಯ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.